दिन सिद्धलिंग स्वामी ಈ ರೋಗದಿಂದ ನಾನು ರೌರವ ನರಕ ಅನುಭವಿಸ್ತಾ ಇದ್ದೆ. ಇದಕ್ಕೆ ಈ ಜನ್ಮದಲ್ಲಿ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆನೇ ಇರಲಿಲ್ಲ. ನೀವು ನನಗೆ ಪುನರ್ಜನ್ಮ ಕೊಟ್ಬಿಟ್ರಿ. ನೀವು ನನಗೆ ನನ್ನ ಸೌಭಾಗ್ಯನ ಮುಳುಸ್ಕೊಟ್ಬಿಟ್ರಿ ಸಿದ್ಧಲಿಂಗ ಸ್ವಾಮಿಗಳೇ, ಮುಳುಸ್ಕೊಟ್ಬಿಟ್ರಿ. ನೋಡಿ, ತಪ್ಪುಗಳನ್ನ ಪಾಪಗಳನ್ನ ಮಾಡಿದ್ರೆ ಅದರ ಫಲಾನ ನಾವೇ ಅನುಭವಿಸ್ಬೇಕು. ನಾವ್ ಯಾವ ತಪ್ಪು ಮಾಡಿದೀವಿ ಸಿದ್ಧಲಿಂಗ ಸ್ವಾಮಿಗಳೇ? ನೀವು ಮಾಡಿಲ್ಲ, ನಿಮ್ಮ ಯಜಮಾನರ ಪೂರ್ವಜರು ಮಾಡಿರೋ ಪಾಪ ನಿಮ್ಮನ್ನ ಕಾಡ್ತಾ ಇದೆ. ನಮ್ಮ ಪೂರ್ವಜರು ಏನ್ ಪಾಪ ಮಾಡಿದ್ರು ಸಿದ್ಧಲಿಂಗ ಸ್ವಾಮಿಗಳೇ? ಸರ್ಪಕ್ಕೆ ತೊಂದರೆ ಮಾಡಿದ್ರು. ಹಾಗೆ ತೊಂದರೆ ಮಾಡಿ ಸರಿಯಾಗಿ ಸಂಸ್ಕಾರವನ್ನು ಮಾಡದೆ ಹಾಗೆ ಬಿಟ್ಬಿಟ್ರು. ಆ ಪಾಪನೇ ಈಗ ನಿಮ್ಮನ್ನ ಕಾಡ್ತಾ ಇರೋದು. ಅದ್ರ ಫಲವಾಗೆ ಇಷ್ಟು ದಿನ ಈ ಬಾಧೆ ನಿಮ್ಮನ್ನ ಬಾಧಿಸಿದ್ರು. ಇನ್ ಮುಂದೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಸರ್ಪಗಳಿಗೆ ಯಾವ ತೊಂದರೆನೂ ಮಾಡಬೇಡಿ. ಯಾಕೆ ಅಂದ್ರೆ ಸರ್ಪ ದೋಷ ಅನ್ನೋದು ಜನ್ಮ ಜನ್ಮಾಂತರಕ್ಕೂ ವಂಶ ವಂಶಕ್ಕೂ ಕಾಡ್ತಾ ಇರುತ್ತೆ. ಹಾಗೆ ಇನ್ನೊಂದು ವಿಷಯ, ನಾನು ನಿಮ್ಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಅಯ್ಯೋ, ದೊಡ್ಡ ಮಾತು ಸಿದ್ಧಲಿಂಗ ಸ್ವಾಮಿಗಳೇ, ನೀವು ನಮಗೆ ಕೃತಜ್ಞತೆ ಸಲ್ಲಿಸೋದಾ? ಪ್ರತಿಯೊಂದಕ್ಕೂ ಕಾರ್ಯಕಾರಣ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಸಮಸ್ಯೆನ ಹೊತ್ಕೊಂಡು ನನ್ನ ಹುಡುಕೊಂಡು ಬರೋದಕ್ಕೂ ಒಂದು ಕಾರಣ ಇತ್ತು. ಆದಿಶೇಷನ ಅಭಯ ಆಶೀರ್ವಾದ ನನಗೆ ಸಿಗಬೇಕು ಅನ್ನೋದು. ನೀವೇನ್ ಹೇಳ್ತಿದ್ದೀರೋ ನಮ್ಗೆ ಅರ್ಥ ಆಗ್ತಿಲ್ಲ ಸ್ವಾಮಿಗಳೇ. ಹೇಳ್ತೀನಿ, ನೀನ ಮೂರು ಮಣಿಗಳನ್ನ ವಶಪಡಿಸ್ಕೊಳ್ಳೋದಿಕ್ಕೆ ನಿನಗೆ ಆಶೀರ್ವಾದ ಬೇಕು. ಅಮ್ಮನ ಆಶೀರ್ವಾದನೇ ಸರ್ವ ಆಶೀರ್ವಾದ ಅಂತ ಸಪ್ತ ಲೋಕಗಳು ಒಮ್ಮತದಿಂದ ಒಪ್ಪಿಕೊಂಡಿದೆ. ಹಾಗೆ ಸದಾ ನಿನ್ನ ಆಶೀರ್ವಾದ ನನ್ನಲ್ಲಿ ಇದ್ದೇ ಇರುತ್ತೆ. ಹೀಗಿರುವಾಗ ಬೇರೆ ಯಾರ ಆಶೀರ್ವಾದ ನನಗೆ ಏತಕ್ಕಾದ್ರೂ ಬೇಕು? ಓಹ್, ಆ ಶಿವನ ಆಶೀರ್ವಾದ ನನಗೆ ಬೇಕು ಅಂತ ನೀನು ನಿರೀಕ್ಷೆ ಮಾಡ್ತಾ ಇದೀಯಾ? ಅವನ ಆಶೀರ್ವಾದನೂ ನನಗೆ ಇದೆಯಲ್ಲಮ್ಮ. ಶಿವ ನಿನಗೆ ಕೊಟ್ಟಿರೋದು ವರ ಮಾತ್ರ, ಆಶೀರ್ವಾದ ಅಲ್ಲ. ನಿನಗೆ ಸಮರ್ಥ ವ್ಯಕ್ತಿಯ ಸರ್ವಾಶೀರ್ವಾದ ಬೇಕಿರುವುದಿರಾ? ಸಮರ್ಥವಾದ ವ್ಯಕ್ತಿಯ ಸರ್ವಾಶೀರ್ವಾದ? ಯಾರು ಆ ಸಮರ್ಥವಾದ ವ್ಯಕ್ತಿ? ಮತ್ಯಾರು? ಆ ಸಿದ್ಧಲಿಂಗ. ಸಿದ್ಧಲಿಂಗನ ಆಶೀರ್ವಾದನ ನಾನ್ ಪಡಿಬೇಕಾ? ಹೌದು. ರೇವತಿ. ಗೌರಿ, ಚೆನ್ನಾಗಿದ್ಯಾ ರೇವತಿ? ನನ್ನ ಅಂದ ಚಂದ ಕಟ್ಕೊಂಡು ಯಾರಿಗೆ ಏನಾಗ್ಬೇಕಾಗಿಲ್ಲ. ಕಾಯೋರು ಕಾಯ್ಲಿಲ್ಲ, ಕಾಪಾಡೋರು ನನ್ನ ಕೈ ಹಿಡೀಲಿಲ್ಲ. ನಂಬಿಕೆ ಅನ್ನೋದು ನನ್ನಲ್ಲಿ ಉಳಿದಿಲ್ಲ. ಯಾಕೆ ಇಷ್ಟೊಂದು ನಿರಾಶೆಯಿಂದ ಮಾತಾಡ್ತಿದ್ಯಾ? ನಿರಾಶೆನ ಹತಾಶೆನ ಒದ್ದು ನಡೀತಾ ಇರೋಳ್ ನಾನು. ಈಗ ಮಾತಾಡ್ದೆ ಇನ್ನು ಹೇಗ್ ಮಾತಾಡ್ಲಿ? ನನಗೆ ನಂಬಿಕೆ ಅನ್ನೋದು ನಶಿಸಿ ಹೋಗಿದೆ ಗೌರಿ. ನಿನ್ನಿಂದ ಈ ಮಾತು ಬರುತ್ತೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ ರೇವತಿ.
ಹಾಂ, ಸಿದ್ಧಲಿಂಗ ಸ್ವಾಮಿಗಳಿಂದ ನನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಯ್ಯೋ, ಅದಕ್ಕೆ ಕಾರಣ ಸಿದ್ಧಲಿಂಗ ಸ್ವಾಮಿಗಳಲ್ಲ ರೇವತಿ. ಹಾಂ, ನೀನು ಹಾಗೆ ಹೇಳ್ಬಿಟ್ರೆ ಕುರುಡು ಕೂಡ ನಾನು ನಂಬಲ್ಲ. ನಮ್ಮ ಮನೆ ಬರಕ್ಕೆ ಸಿದ್ಧಲಿಂಗ ಸ್ವಾಮಿಗಳನ್ನ ಹೊಣೆ ಮಾಡೋದು ಸರಿಯಲ್ಲ. ಯಾಕೆ ಯಾಕೆ ಸರಿ ಇಲ್ಲ? ಲೋಕ ಕಲ್ಯಾಣನೇ ನನ್ನ ಉದ್ದೇಶ, ಲೋಕದಲ್ಲಿರೋರ್ನೆಲ್ಲ ಸುಖವಾಗಿ ನೋಡ್ಕೊಳ್ಳೋದೇ ನನ್ನ ಕರ್ತವ್ಯ ಅಂತ ಘಂಟಾಘೋಷವಾಗಿ ಹೇಳ್ತಾರೆ. ಅದಕ್ಕೆ ಬೇಕಾಗಿರೋ ಎಲ್ಲಾ ಕಾರ್ಯಗಳನ್ನೂ ಮಾಡ್ತಿದ್ದಾರೆ ನಿಮ್ ಸಿದ್ಧಲಿಂಗ ಸ್ವಾಮಿಗಳು. ಆ ಲೋಕದಲ್ಲಿ ಅವರನ್ನೇ ನಂಬಿಕೊಂಡು ಜೀವಿಸ್ತಾ ಇದ್ದೀವಿ ಬಡಪಾಯಿ ರೇವತಿ, ಅವ್ರ ಕಣ್ಣಿಗೆ ಬೀಳ್ಲಿಲ್ಲ ಅಲ್ವಾ? ಅಲ್ಲ, ನಾನು ಅವ್ರ ಹತ್ರ ಆಗ್ಲಿ ಆ ಶಿವನ ಹತ್ರ ಆಗ್ಲಿ ಏನ್ ಕೇಳಿದೆ? ಆಸ್ತಿ ಕೇಳದ್ನ, ಅಂತಸ್ತು ಕೇಳದ್ನ, ಅಥವಾ ಐಶ್ವರ್ಯ ಕೇಳದ್ನ? ಎಲ್ಲಾ ಹೆಣ್ಮಕ್ಳು ಕೇಳೋ ಹಾಗೆ ಮುತ್ತೈದೆ ಭಾಗ್ಯನ, ಮಾಂಗಲ್ಯ ಭಾಗ್ಯನ ತಾನೆ ನಾನು ಕೇಳಿದ್ದು. ಅದಕ್ಕೆ ಅಸ್ತು ಅಂದೇ ಇರೋ ಆ ಶಿವ, ಅವನ್ ಯಾವ ಸೀಮೆ ದೇವ್ರು? ಆ ಸಿದ್ಧಲಿಂಗ ಸ್ವಾಮಿಗಳು ಯಾವ ಸೀಮೆ ಗುರುಗಳು? ತಪ್ಪು ರೇವತಿ, ನೀನ್ ಮಾತಾಡ್ತಾ ಇರೋದ್ ತಪ್ಪು. ಸಾಕ್ ಸುಮ್ನೆ, ನಾನ್ ಮಾತಾಡ್ತಿರೋದೇ ಸರಿ, ನಾನ್ ಹೀಗಿರೋದೇ ಸರಿ. ಸಿದ್ಧಲಿಂಗ ಸ್ವಾಮಿಗಳನ್ನ ಸ್ಮರಿಸ್ತಾ ಇದ್ದಾಗ, ಆ ಶಿವನ್ನ ಭಜಿಸ್ತಾ ಇದ್ದಾಗ ನನ್ ಜೀವನದಲ್ಲಿ ಯಾವ ಪವಾಡನೂ ಆಗಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ ಜೀವನದಲ್ಲಿ ಇವತ್ತು ಒಳ್ಳೇದಾಗ್ಬೋದು, ನಾಳೆ ಒಳ್ಳೇದಾಗ್ಬೋದು ಅಂತ ನಂಬ್ಕೊಂಡಿದ್ದೆ ನೋಡು, ಅದು ನಾನ್ ಮಾಡಿದ ತಪ್ಪು. ಆ ತಪ್ಪನ್ನ ಇನ್ನು ನನ್ ಜೀವನದಲ್ಲೇ ಮಾಡಲ್ಲ. ಇನ್ನು ನನ್ ಜೀವನದಲ್ಲಿ ಆ ಶಿವನ್ಗಾಗ್ಲಿ ಸಿದ್ಧಲಿಂಗ ಸ್ವಾಮಿಗಳಿಗಾಗ್ಲಿ ಯಾವ ಪೂಜೆನೂ ಆಗೋದಿಲ್ಲ. ಅಲ್ಲ ರೇವತಿ, ಈ ವಿಷಯ ಬಿಟ್ಟು ಬೇರೆ ಏನಾದ್ರೂ ಮಾತಾಡಂಗಿದ್ರೆ ಇಲ್ಲಿ ಕುತ್ಕೋ, ಇಲ್ಲಾಂದ್ರೆ ಎದ್ದೋಗು. ನನ್ಗೆ ಬುದ್ಧಿ ಹೇಳಕ್ ಬರ್ತಾಳೆ ಸಿದ್ಧಲಿಂಗ ಸ್ವಾಮಿಗಳಂತ. ಸಿದ್ಧಲಿಂಗ ಸ್ವಾಮಿಗಳು ನೀನ್ ಏನ್ ಹೇಳ್ತಾ ಇದೀಯಮ್ಮ? ವಾಸ್ತವದಲ್ಲಿ ಜೀವಿಸು, ವಾಸ್ತವವನ್ನ ಯೋಚಿಸು ಅಂತ ಹಿಂದೇನೆ ನಾನು ನಿನಗೆ ಹೇಳಿದ್ದೆ. ಎಲ್ಲ ಸರಿ, ಆದ್ರೆ ಆ ಸಿದ್ಧಲಿಂಗ ನನ್ನ ಶತ್ರು. ಆ ಸಿದ್ಧಲಿಂಗನ್ನ ಸಾಯಿಸಿ ಅವನ ಸಮಾಧಿ ಮೇಲೆ ನನ್ನ ಸಾಮ್ರಾಜ್ಯದ ಸೌಧವನ್ನ ಕಟ್ಟಬೇಕು ಅಂತ ನಾನಿದ್ದೀನಿ ಅಂತ ಅದ್ರಲ್ಲಿ ನೀನು ಸಿದ್ಧಲಿಂಗನ ಆಶೀರ್ವಾದವನ್ನ ತೆಗೆದುಕೊಳ್ಳಲೇಬೇಕು ಅಂತ ಹೇಳ್ತಾ ಇದೀಯಲ್ಲ. ಹಾಗೆ ಆಶೀರ್ವಾದ ತಗೊಂಡ್ರೆ ನಾನು ವಾಸ್ತವದಲ್ಲಿ ಬದುಕ್ತಾಗ ಆಗತ್ತಾ? ಏನ್ ಹೇಳ್ತಾ ಇದೀಯಮ್ಮ ನೀನು? ಅಸುರರು ಅಲ್ಪಮತಿಗಳು ಅನ್ನೋದು ಸೂರ್ಯ ಚಂದ್ರನಷ್ಟೇ ಸತ್ಯ. ಹಾಗೆ ನೀನು ಸಹ ಅಲ್ಪಮತಿ, ಅರಿವುಗೇಡಿ. ನಿನ್ನ ಅಣ್ಣ ಅಘೋರ ರಾವಣನನ್ನ ಗುರು ಅಂತ ನಂಬಿ ಅವನನ್ನೇ ಆದರ್ಶವಾಗಿ ಇಟ್ಕೊಂಡಿದ್ದ. ಅಂತ ರಾವಣನ ಶತ್ರು ಯಾರು? ಇನ್ಯಾರು? ಆ ರಾಮ. ರಾಮ ತಾನು ಗೆಲ್ಲಲೇಬೇಕು ಅಂತ ಯಾವ ತಂತ್ರ ಹೂಡಿದ್ದ ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ. ತಾನು ಹೂಡಿದ ತಂತ್ರ ಫಲಿಸಿದ್ದಕ್ಕೆ ರಾಮ ರಾವಣನ್ನ ಗೆದ್ದಿದ್ದು. ಅದು ಯಾವ ತಂತ್ರನಮ್ಮ? ರಾಮ ತನ್ನ ಶತ್ರುವನ್ನ ಸಂಧಿಸಿ ಅವನ ಮನಸ್ಸನ್ನ ಗೆದ್ದು ಅವನಿಂದಾನೇ ವಿಜಯದ ಕಂಕಣ ಕಟ್ಟಿಸ್ಕೊಂಡಿದ್ದ. ಆ ವಿಜಯ ಕಂಕಣದ ಪ್ರಭಾವದಿಂದಾನೇ ರಾವಣನನ್ನ ವಧಿಸಿದ್ದು, ಗೆಲುವಿನ ನಗೆ ಬೀರಿದ್ದು, ವಿಜಯ ದುಂದುಬಿಯನ್ನ ಮೊಳಗಿಸಿದ್ದು. ಅದೇ ತಂತ್ರವನ್ನ ನೀನು ಪ್ರಯೋಗಿಸಬೇಕು, ಆಗ ನಿನಗೆ ವಿಜಯದ ಮಾಲೆ ನಿನ್ನ ಕೊರಳಿಗೆ ನೆನಪಿರಲಿ. ಅಂದರೆ ಆ ಸಿದ್ಧಲಿಂಗ ತನ್ನ ಸಾವಿಗೆ ತಾನೇ ಮುನ್ನುಡಿ ಬರೆದುಕೊಂಡಂತೆ. ಸೈನಿಕನಾದವನು ತನ್ನ ತೋಳ್ ಶಕ್ತಿ ನಂಬಿ ಹೋರಾಡಿದ್ರೆ ಸಾಲದು. ಯುದ್ಧ ಗೆಲ್ಲದಿಕ್ಕೆ ಬೇಕಾಗಿರೋದು ತಂತ್ರ. ಆ ತಂತ್ರಗಳನ್ನ ವಶಪಡಿಸ್ಕೊಳ್ಬೇಕು. ತಂತ್ರ ಇಲ್ಲದೆ ಹೋದ್ರೆ ಕುತಂತ್ರವನ್ನಾದ್ರೂ ಉಪಯೋಗಿಸಿ ಗೆಲ್ಲಬೇಕು. ಅಂತಿಮವಾಗಿ ಗೆಲ್ಲೋದೇ ಮುಖ್ಯ. ಸುರರಿಗೆ ಸುಮುಹೂರ್ತ, ಧನುಜರಿಗೆ ದುರ್ಮುಹೂರ್ತ. ಆ ದುರ್ಮುಹೂರ್ತದಲ್ಲಿ ಸಿದ್ಧಲಿಂಗದಿಂದ ನೀನು ವಿಜಯ ಕಂಕಣ ಕಟ್ಟಿಸ್ಕೋಬೇಕು.
ಏನು ವಿಜಯ ಕಂಕಣಾನ? ಹೌದು. ನೋಡಿ, ನಿಮ್ಮಿಂದ ನಿಮ್ಮ ಊರಿನವರಿಂದ ಒಂದು ಕರ್ತವ್ಯ ಆಗಬೇಕಾಗಿತ್ತು. ಅದೇನಂತ ಹೇಳಿ ಸಿದ್ಧಲಿಂಗ ಸ್ವಾಮಿಗಳೇ, ಶಿವನ ಆಜ್ಞೆ ಅಂತ ಮಾಡ್ತೀವಿ. ಮುಂದಿನ ಹುಣ್ಣಿಮೆಯ ದಿನ ನೀವು ನಿಮ್ಮ ಊರಿನವರು ಎಲ್ಲರೂ ಸೇರಿ ಆದಿಶೇಷನ ಪೂಜೆನ ಪ್ರಾರಂಭ ಮಾಡಬೇಕು. ಒಂದು ನಾಗರ ಕಲ್ಲನ್ನ ಕೆತ್ತಿಸಿ ಅದನ್ನ ಪ್ರತಿಷ್ಠಾಪನೆ ಮಾಡಿಸಿ ಅದನ್ನೇ ಆದಿಶೇಷ ಅನ್ನೋ ಭಾವದಿಂದ ಅನವರತ ಪೂಜೆ ಮಾಡಿ. ಯಾಕೆ ಅಂದ್ರೆ ನಾವು ಆದಿಶೇಷನಿಗೆ ಯಾವತ್ತಿಗೂ ಕೃತಜ್ಞರಾಗಿರ್ಬೇಕು. ನಮ್ಮನ್ನ ಈ ಭೂಮಿನ ಹೊತ್ತಿರೋನೆ ಆ ಆದಿಶೇಷ. ಅಂತ ಆದಿಶೇಷನಿಗೆ ಪೂಜೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯನ ನೀವು ಈಗ ನಿಭಾಯಿಸ್ಬೇಕು. ಹಾಗೆ ಆಗ್ಲಿ ಸಿದ್ಧಲಿಂಗ ಸ್ವಾಮಿಗಳೇ, ಹೋಗ್ ಬನ್ನಿ. ಆ ಶಿವ ನಿಮ್ಗೆ ಒಳ್ಳೇದ್ ಮಾಡಿ. ನಾನು ನನ್ನ ನಿಜ ರೂಪದಲ್ಲಿ ಹೋದ್ರೆ ನಾನು ಯಾರು ಅಂತ ಅವನಿಗೆ ಗೊತ್ತಾಗೋದಿಲ್ಲವೇ? ನಮ್ಮ ಅಸಂಭವ. ಅಸಂಭವ ಹೇಗೆ? ಆ ಸಿದ್ಧಲಿಂಗ ನಿನ್ನ ಎಂದೂ ನೋಡೇ ಇಲ್ಲ. ಅದು ಅಲ್ಲದೆ ಅಘೋರ ನಿಮ್ಮ ಅಣ್ಣ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಏನೇ ಆದ್ರೂ ನೀನ್ ಏನೇ ಹೇಳಿದ್ರು ನಾನು ಮೂಲ ರೂಪದಲ್ಲಿ ಹೋಗಿ ಕೇಳೋದು ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀನ್ ಹೇಳೋದು ಸರಿಯಾಗೇ ಇದಿರುದೀರ. ನೀನ್ ಬೇರೆ ರೂಪದಲ್ಲೇ ಹೋಗು. ಒಟ್ನಲ್ಲಿ ಅವನು ನಿನ್ ಕೈಗೆ ಕಂಕಣ ಕಟ್ಟಬೇಕು. ನನಗಷ್ಟೇ ಬೇಕಾಗಿರೋದು. ಸ್ನಾನ ಮಾಡಿದ ಮೇಲೆ ಅವನು ಸೂರ್ಯ ನಮಸ್ಕಾರ ಮಾಡ್ತಾನೆ. ಆ ಸಮಯದಲ್ಲಿ ಅವನು ಬೇರೆ ಕಡೆ ಗಮನ ಹರಿಸೋದಿಲ್ಲ. ಆ ಸಮಯದಲ್ಲಿ ನಾನು ಅವನ ಭೇಟಿ ಆಗ್ತೀನಿ. ಅದೇ ಸಮಯದಲ್ಲಿ ಅವನ ಕೈಯಿಂದ ನಾನು ಕಂಕಣ ಕಟ್ಸ್ಕೋತೀನಿ. ಹಾ, ಹಾಗೆ ಮಾಡು. ಆದ್ರೆ ಒಂದು ವಿಷಯ ನೆನಪಿರ್ಲಿ. ಏನಮ್ಮ ಅದು? ಶಿವ ಕೊಟ್ಟ ವರ ಪ್ರಯೋಗಿಸೋ ಮುನ್ನ ಆ ಸಿದ್ಧಲಿಂಗ ನಿನ್ನ ಕೈಗೆ ಕಂಕಣ ಕಟ್ಟಿರ್ಬೇಕು. ತಿಳೀತಮ್ಮ, ತಿಳೀತು. ಹುಂಬನಂತೆ ಅಪಾಯವನ್ನ ತನ್ನ ಮೈ ಮೇಲೆ ಇಳಿದುಕೊಂಡು ನನ್ನ ಅಣ್ಣ ಅಘೋರ ಹತನಾದ. ನಾನು ಆ ತಪ್ಪು ಮಾಡೋದಿಲ್ಲ. ಸೇಡಿನ ಕಿಚ್ಚು ನನ್ನ ಎದೆ ಒಳಗೆ ಧಗ ಧಗ ಅಂತ ಜ್ವಲಿಸ್ತಾ ಇದೆ. ಸಿದ್ಧಲಿಂಗನನ್ನ ಮಣ್ಣಲ್ಲಿ ಮಣ್ಣಾಕ್ಸೋ ಮಹದಾಸೆ ನನ್ನ ಒಳಗೆ ಮಣ ಮಣಿಸ್ತಾ ಇದೆ. ಆ ಸಿದ್ಧಲಿಂಗನ ಜೊತೆ ಆ ಸುರರ ಸಮಾಧಿ ಕಟ್ಟೋ ಆಸೆ ವಿಜೃಂಭಿಸ್ತಾ ಇದೆ. ಸತ್ತ ಲೋಕಕ್ಕೆ ಸಾಮ್ರಾಟನಾಗುವ ನನ್ನ ಆಸೆ ರಾರಾಜಿಸ್ತಾ ಇದೆ. ನಿನ್ನೆಲ್ಲ ಆಸೆ ಈಡೇರ್ಬೇಕಂದ್ರೆ ಸಿದ್ಧಲಿಂಗನಿಂದ ನೀನು ಕಂಕಣ ಕಟ್ಟಿಸ್ಕೊಳ್ಳೇಬೇಕು. ಬುದ್ಧಿ, ನನಗೊಂದು ಗೊಂದಲ ಕಾಡ್ತಾ ಇದೆ. ಅದೇನು ಹೇಳು ಸಿದ್ಧಲಿಂಗ. ಋಷ್ಯ ಮತ್ತು ಮಾತಂಗಿ ಅನ್ನೋ ದಂಪತಿಗಳು ನನ್ನ ಹತ್ರ ಬಂದಿದ್ರು. ಆ ಋಷ್ಯ ಚರ್ಮ ರೋಗದಿಂದ ನರಳ್ತಾ ಇದ್ದ. ಅವನು ನನಗೆ ಕೈ ಮುಗಿದು ನನಗೆ ಈ ರೋಗದಿಂದ ಮುಕ್ತಿ ಕೊಡಿ, ಅದು ಸಾಧ್ಯ ಆಗದೆ ಇದ್ರೆ
ಈ ಪ್ರಪಂಚದಿಂದನೇ ಮುಕ್ತಿ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಎಂದ. ಅವನ ಮಾತಿಂದನೇ ಅವನೆಷ್ಟು ನೋವು ಅನುಭವಿಸ್ತಾ ಇದ್ದ ಅನ್ನೋದು ನನಗೆ ಗೊತ್ತಾಯಿತು. ಆ ಕ್ಷಣಕ್ಕೆ ನನಗೆ ತೋಚಿದ ಹಾಗೆ ಶಿವನಿಗೆ ಅಭಿಷೇಕ ಮಾಡಿ ಅದನ್ನು ಅವನ ಮೇಲೆ ಪ್ರೋಕ್ಷಣೆ ಮಾಡಿದೆ. ಋಷ್ಯನ ರೋಗ ಗುಣ ಆಗ್ಬೋದು ಅಂತ ತೀರ್ಮಾನ ಮಾಡಿ ನಾನು ಅಭಿಷೇಕ ಮಾಡ್ತಾ ಇದ್ದೆ. ಆಗ ಒಂದು ನಾಗಸರ್ಪ ಎಲ್ಲಿಂದನೋ ಬಂದು ಶಿವಲಿಂಗನ ಸುತ್ತಕೊಂಡು ನಿಂತ್ಕೋತು. ಆಮೇಲೆ ಆ ಸರ್ಪ ಪಣಿಶೇಷ ಅನ್ನೋ ನಾಗಪುರುಷನಾಗಿ ಬದಲಾದ. ನಾನು ಶಾಪದಿಂದ ನನ್ನ ಲೋಕಕ್ಕೆ ಹೋಗಕ್ಕಾಗ್ತಾ ಇರಲಿಲ್ಲ ಅಂತಂದ. ನಿಮ್ಮ ಅಭಿಷೇಕದ ಕಾರಣದಿಂದ ಮತ್ತೆ ನನ್ನ ಲೋಕಕ್ಕೆ ಹೋಗೋ ಶಕ್ತಿ ಬಂತು ಅಂದ. ನಾನು ನಿಮಗೆ ಆಭಾರಿ ಆಗಿದ್ದೀನಿ ಅಂತನೂ ಅಂದ. ಹಾಗೆ ನಮ್ಮ ಕುಲದ ಮೂಲ ಪುರುಷ ಆದಿಶೇಷನ ಆಶೀರ್ವಾದ ಶ್ರೀರಕ್ಷೆ ನಿಮ್ಮ ಮೇಲಿದೆ ಅಂತ ಹೇಳ್ದ. ಪಣಿಶೇಷ ಹಾಗ್ಯಾಕೆ ಹೇಳ್ದ ಅಂತ ನನ್ನ ಕಾಡ್ತಾ ಇದ್ದೆ. ಹಾಗೆ ಆ ಋಷ್ಯ ಮತ್ತು ಮಾತಂಗಿ ದಂಪತಿಗೆ ಅವರ ಪೂರ್ವಜರಿಂದ ಆಗಿರೋ ತಪ್ಪನ್ನ ತಿಳಿಸಿ ಹೇಳಿದೆ. ಇದರಲ್ಲಿ ಏನು ಗೊಂದಲವಿದೆ ಸಿದ್ಧಲಿಂಗ? ಆದಿಶೇಷನ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಪಣಿಶೇಷ ಯಾಕೆ ಹೇಳ್ದ ಅನ್ನೋದು. ಹಾಗೆ ಋಷ್ಯ ಮತ್ತು ಮಾತಂಗಿ ದಂಪತಿಗಳಿಗೆ ನಾಗರಕಲ್ನ ಪ್ರತಿಷ್ಠಾಪನೆ ಮಾಡಿ ಅಂತ ಯಾಕೆ ಹೇಳಿದೆ ಅನ್ನೋದು. ಹಾಗೆ ಅದನ್ನೇ ಆದಿಶೇಷ ಅನ್ನೋ ಭಾವದಿಂದ ಪೂಜೆ ಮಾಡಿ ಅಂತಲೂ ಹೇಳಿದೆ. ಮಣ್ಣಿಂದ ಕಾಯ, ಮಣ್ಣಿಂದ ಕಾಯಕ, ಮಣ್ಣಿಂದ ಆದಿ, ಮಣ್ಣಿಂದ ಅಂತ್ಯ ಅನ್ನೋ ಮಾತು ಗೊತ್ತೇ ಇದೆ. ಮಣ್ಣಿಂದ ಬಂದಿರೋ ಈ ಕಾಯ ಮಣ್ಣಿಗೆ ಕಾಯಕ ಮಾಡಿ ತನ್ನನ್ನು ತಾನು ಉಳಿಸ್ಕೊಳ್ಬೇಕು. ಮಣ್ಣಿಂದ ಸೃಷ್ಟಿ, ಮಣ್ಣಿಂದ ವೃಷ್ಟಿ, ಮಣ್ಣನ್ನು ಬಿಟ್ಟು ನೀನಾಗಲಿ ನಾನಾಗಲಿ ಸೃಷ್ಟಿಯ ಚರಾಚರ ಜೀವಿಗಳಾಗಲಿ ಇರೋದಕ್ಕಾಗಲಿ ಬದುಕೋದಕ್ಕಾಗಲಿ ಸಾಧ್ಯನಾ? ಇಲ್ಲ ಬುದ್ಧಿ. ಇಂಥ ಭೂತಾಯಿನ ಹೊತ್ತಿರೋರು ಯಾರು? ಆದಿಶೇಷ. ಅಂಥ ಆದಿಶೇಷನಿಗೆ ಭೂಮಿ ಮೇಲಿರುವ ಪ್ರತಿ ಜೀವಿಯು ಪ್ರತಿ ಮನುಷ್ಯನು ಆಭಾರಿಯಾಗಿರಬೇಕು. ಅದು ಸತ್ಯ. ಹಾಗೆ ಅವನಿಗೆ ಕಾಲಕಾಲಕ್ಕೆ ಪೂಜೆ ಪುನಸ್ಕಾರ ಆಗಲೇಬೇಕು. ಆಗಲೇ ನಮ್ಮ ಜೀವಕ್ಕೆ ಜೀವನಕ್ಕೆ ಸಾರ್ಥಕತೆ ಸಿಕ್ಕೋದು. ಅಂಥ ಆದಿಶೇಷನ ಪ್ರತಿಷ್ಠಾಪನೆ ಆಗಬೇಕು, ಅವನಿಗೆ ಪೂಜೆ ಪುನಸ್ಕಾರ ಆಗಬೇಕೆನ್ನುವುದು ಶಿವನ ಸಂಕಲ್ಪ. ಇದನ್ನೇ ಋಷ್ಯ ಮತ್ತು ಆ ಮಾತಂಗಿ ದಂಪತಿಗಳಿಗೆ ನಿನ್ನ ಮುಖಾಂತರ ಹೇಳಿಸಿದನು. ಏನೋ ಸರಿ, ಆದರೆ ಆದರೆ ಏನು? ಆ ಪಣಿಶೇಷ ಆದಿಶೇಷನ ಆಶೀರ್ವಾದ ಶ್ರೀರಕ್ಷೆ ನಿನಗಿದೆ ಅಂತ ಹೇಳ್ದ. ಆ ಮಾತನ್ನ ನನಗೆ ಯಾಕೆ ಹೇಳ್ದ ಅನ್ನೋದೇ ಗೊತ್ತಾಗ್ತಿಲ್ಲ ಬುದ್ಧಿ. ಎಲ್ಲವೂ ಎಲ್ರಿಗೂ ಒಂದೇ ಸಮಯಕ್ಕೆ ಗೊತ್ತಾಗಬೇಕು ಅಂತ ಏನು ಇಲ್ಲ ಸಿದ್ಧಲಿಂಗ. ಆ ಪಣಿಶೇಷ ಹಾಗೆ ಹೇಳಿದಾನೆ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣ ಏನು ಅನ್ನೋದು ಕಾಲ ಬಂದಾಗ ನಿನಗೇ ಅರ್ಥ ಆಗುತ್ತೆ. ಏಕೆಂದರೆ ಆ ಕಾಲನೇ ಸರ್ವಸ್ವ. ಆ ಕಾಲಕ್ಕಿರುವ ಶಕ್ತಿ ಕಾಲಕಾಲೇಶ್ವರನಿಗೂ ಇಲ್ಲ, ಹಾಗೆ ತ್ರಿಮೂರ್ತಿಗಳಿಗೂ ಇಲ್ಲ. ಇದೇ ಸತ್ಯ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿನ್ನ ಎಲ್ಲ ಗೊಂದಲಗಳು ನಿವಾರಣೆ ಆಗುತ್ತೆ. ಸರಿ ಬುದ್ಧಿ, ಶರಣು. ಇದೇ ಇದೇ ನಿನ್ನ ವಿಜಯ ಕಂಕಣ. ರುಧಿರ, ಈ ಕಂಕಣ ಆ ಸಿದ್ಧಲಿಂಗ ನಿನಗೆ ಕಟ್ಟಿದರೆ ವಿಜಯ ನಿನಗೆ ಸಿದ್ಧಿಸಿದ ಹಾಗೆ. ನೋಡು ರುದಿರ, ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ಸಾತ್ವಿಕರಿಗೆ ಸುಮುಹೂರ್ತ, ಧನುಜರಿಗೆ
ದುರ್ಮುಹೂರ್ತ ಅಂತ. ದುರ್ಮುಹೂರ್ತ ಅಂದ್ರೆ? ರಾಹುಕಾಲ. ರಾಹುಕಾಲ ಯಾಕಮ್ಮ? ಸುರರಾಗಲಿ ನರರಾಗಲಿ ರಾಹುಕಾಲದಲ್ಲಿ ಯಾವ ಶುಭ ಕಾರ್ಯನೂ ಮಾಡಲ್ಲ. ಯಾಕೆಂದ್ರೆ ರಾಹುಕಾಲ ಅವರಿಗೆ ಅಶುಭ, ಅದೇ ರಾಕ್ಷಸರಿಗೆ ಶುಭ ಕಾಲ. ಆ ರಾಹುಕಾಲದಲ್ಲೇ ನಾವು ನಮ್ಮ ಶುಭ ಕಾರ್ಯಗಳನ್ನ ಮಾಡಬೇಕು ರುದಿರ. ಇನ್ನೊಂದು ವಿಷಯ ಏನಮ್ಮ ಅದು? ಮುಂದೆ ಒಂದು ದಿನ ನೀನು ನಮ್ಮ ಕುಲದ ಮೂಲ ಪುರುಷ ರಾಹುವನ್ನ ಭೇಟಿಯಾಗೋ ಸಮಯ ಬಂದರೂ ಬರಬಹುದು. ಎಚ್ಚರಿಕೆ, ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ಇರಲಿ, ಅಡಿ ಅಡಿಗೂ ಅರಿವು ಇರಲಿ, ಚಾಕಚಕ್ಯತೆಯಿಂದ ಚಾಣಾಕ್ಷದಿಂದ ಕಾರ್ಯನಿರ್ವಹಿಸಿ ಚಾಣಕ್ಯನಂತೆ ತಂತ್ರ ರೂಪಿಸಿ ನಿನ್ನ ಕಾರ್ಯದಲ್ಲಿ ವಿಜಯವಂತನಾಗು.